ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಎಸ್ ಇವತ್ತು ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ವಿವಾದಿತ ಮಾತನಾಡಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಮಾತನಾಡುವಾಗ ಆ ವಿವಾದಿತ ಹೇಳಿಕೆಯನ್ನ ಮಾತನಾಡಿ ಈಗ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ. ಯಾವುದೋ ವಿವಾದಿತ ಹೇಳಿಕೆ ಅವರು ಮಾತಾಡಿದ್ದಾದ್ರು ವಿಷಯ ಯಾವುದೋ ಈ ಎಲ್ಲ ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಿನ್ನೆ ಪ್ರಧಾನಿ ಮೋದಿ ಬಾಗಲಕೋಟೆಗೆ ಬಂದು ಬಿಜೆಪಿ ಪರವಾಗಿ ಮಾತನಾಡಿದ್ರು. ಮಾತನಾಡುವಾಗ ಮೈತ್ರಿ ಸರ್ಕಾರದ ವಿರುದ್ಧ ಕೂಡ ಗುಡುಗಿದ್ರು, ಜೊತೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ವಿರುದ್ಧವೂ ಕೂಡ ಗುಡುಗಿದ್ರು. ಈಗ ಇವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಾಗಲಕೋಟೆಯಲ್ಲಿದ್ದರು. ಅಲ್ಲಿ ಮಾತನಾಡುವ ವೇಳೆ ಒಂದು ಮಾತನ್ನು ಹೇಳಿದ್ರು. ಏನಪ್ಪ ಅಂತಂದ್ರೆ, ರೈತರು ಸಾಲ ಮನ್ನಾ ಮಾಡಿ ಎಂದು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ, ಆದರೆ ಇದ್ಯಾವುದನ್ನು ಕೂಡ ಪ್ರಧಾನಿ ಮೋದಿಯವರು ಕಿವಿಗಾಕೊಳ್ತಿಲ್ಲ. ರೈತರು ಅರಬತ್ತಲೆ ಪ್ರತಿಭಟನೆಯನ್ನು ಮಾಡಿದರೂ ಕೂಡ ಮೋದಿ ಇದಕ್ಕೆ ಕ್ಯಾರೆ ಅಂತಿಲ್ಲ. ರೈತರು ಮಲಮೂತ್ರ ವಿಸರ್ಜನೆ ಮಾಡಿ ಅದನ್ನೇ ತಿಂತಿದ್ದಾರೆ. ಒಂದು ಈ ಹೇಳಿಕೆಯನ್ನು ಕೊಡೋ ಮೂಲಕ ವಿವಾದಿತವನ್ನ ಈಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಕಾರಣ ಏನಪ್ಪ ಅಂತಂದ್ರೆ, ಅಂತಹ ರೈತರನ್ನ ಕರೆದು ಮಾತನಾಡದ ಕಠಿಣ ಹೃದಯ ಪ್ರಧಾನಿ ಮೋದಿಯವರದು. ಈಗ ಮೋದಿಯವ್ರನ್ನ ಆರೋಪಿಸುವ ಭರದಲ್ಲಿ ಈ ಹೇಳಿಕೆಯನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಇನ್ನು ನಿನ್ನೆ ಪ್ರಧಾನಿ ಮೋದಿ ಭಾಷಣವನ್ನ ನೀವು ಗಮನಿಸಿದ್ರೆ ಅಲ್ಲಿ ಅವರು ಒಂದು ಅಂಶವನ್ನ ಎತ್ತಿಡಿದ್ರು. ಏನಪ್ಪ ಅಂತಂದ್ರೆ, ಬಾಲ್ಕೋಟ್ನಲ್ಲಿ ಅಟ್ಯಾಕ್ ಆದ್ರೆ ಇಲ್ಲಿನವರು ಕಣ್ಣೀರಾಗ್ತಾರೆ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಣ್ಣೀರಾಗ್ತಾರೆ, ನಮ್ಮ ಸೈನಿಕರು ಅವರ ವಿರುದ್ಧ ಹೋರಾಡಿದ್ರೆ ಇವರಿಗೆ ಯಾಕೆ ಕಣ್ಣೀರ್ ಬರುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅದಕ್ಕೂ ಕೂಡ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾವು ಕಣ್ಣಲ್ಲಿ ನೀರಾಕಿದ್ದು ಪಾಕಿಸ್ತಾನದಲ್ಲಿ ಆಗಿರೋ ನೋವಿಗಲ್ಲ, ಬದಲಾಗಿ ಪಾಕಿಸ್ತಾನದ ಗಡಿಯಲ್ಲಿ ಜನ ಇಲ್ಲದ ಯಾವುದೋ ಒಂದು ಕಾಡ್ನಲ್ಲಿ ಬಾಂಬ್ ಹಾಕಿದ್ದಾರೆ. ಮತ್ತೊಂದು ವಿವಾದವನ್ನ ಸಿಎಂ ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಇನ್ನೊಂದೇನಪ್ಪ ಅಂತಂದ್ರೆ, ನಾವು ಕಣ್ಣೀರಿಟ್ಟಿದ್ದು ನಮ್ಮ ಮೈತ್ರಿ ಸರ್ಕಾರದವರಾಗಿರ್ಬೋದು ಅಥವಾ ನಾನಾಗಿರ್ಬೋದು, ಕಣ್ಣೀರಿಟ್ಟಿದ್ದು ಪುಲ್ವಾಮದಲ್ಲಿ ಬಡ ಕುಟುಂಬದ ಮೈಸೂರು ಭಾಗದ ಯೋಧರು ಹತ್ಯೆಯಾದ್ರು, ಆ ಕಾರಣದಿಂದ ನಾವು ಕಣ್ಣೀರಾಗ್ತೋ. ಜೊತೆಗೆ ಆ ಕುಟುಂಬದಿಂದ 19 ವರ್ಷದ ಓರ್ವ ಹೆಣ್ಣು ಮಗಳು ವಿಧವೆಯಾಗಿದ್ದಕ್ಕೆ ನಾನು ಕಣ್ಣೀರಾಕಿದ್ದೇನೆ ಹೊರತು, ನಮ್ಮ ಸೈನಿಕರು ಅಲ್ಲಿನ ಉಗ್ರರನ್ನು ಹೊಡೆದುರುಳಿಸಿದ್ದಕ್ಕೆ ನಾವು ಕಣ್ಣೀರಾಕಿಲ್ಲ, ನಮ್ಮ ರಾಜ್ಯದ ಮೈಸೂರು ಭಾಗದ ಓರ್ವ ಯೋಧ ಹತ್ಯೆಯಾದ್ರು, ಅವರ ಹೆಂಡತಿ ವಿಧವೆಯಾದ್ರು, ಆ ಕಾರಣದಿಂದ ನಾವು ಕಣ್ಣೀರಾಕಿದ್ದೇವೆ ಎಂಬ ಒಂದು ಸಮರ್ಥನೆಯನ್ನು ಸಿಎಂ ಕೊಟ್ಟಿದ್ದಾರೆ. ಈ ವಿಚಾರವನ್ನು ಎಲ್ಲಿ ಮಾತನಾಡಿದ್ದು ಅಂತಂದ್ರೆ, ಬಾಗಲಕೋಟೆಯ ತೇರದಾಳದಲ್ಲಿ. ತೇರದಾಳ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಚಿತ್ರನಟಿ ಶಾಸಕಿ ಮಾಜಿ ಸಚಿವೆ ಉಮಾಶ್ರೀ ಅವರ ಕ್ಷೇತ್ರವಾಗಿತ್ತು. ಈ ಹಿಂದೆ ಅಂದ್ರೆ 2013ರಲ್ಲಿ ಅವರು ವಿಧಾನಸಭೆಗೆ ಆಯ್ಕೆಯಾದಾಗ ಆ ಕ್ಷೇತ್ರ ತೇರದಾಳ, ಈಗ ಸೋತಿದ್ದಾರೆ, ಅದೇ ಕ್ಷೇತ್ರದಲ್ಲಿ ಸೋತಿದ್ರು ಉಮಾಶ್ರೀ ಅವರು. ಸದ್ಯ ಈ ಹೇಳಿಕೆಯನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪ್ರಧಾನಿ ಮೋದಿ ವಿರುದ್ಧ ಮಾತನಾಡುವಾಗ ವಿವಾದಿತ ಹೇಳಿಕೆಯನ್ನ ಕೊಟ್ಟು ಈಗ ಮೈ ಮೇಲೆ ವಿವಾದವನ್ನು ಹೇಳಿಕೊಂಡಿದ್ದಾರೆ. ಈ ಸುದ್ದಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ರು ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತನಾಡಿರೋದು ಸರಿನಾ ಅಥವಾ ಅವರ ದಾಟಿ ಮಾತು ತಪ್ಪಿ ಏನಾದರೂ ಆ ಥರ ಮಾತಾಡಿ ನಡೀತಾರಾ? ಈ ಎಲ್ಲ ಅಭಿಪ್ರಾಯ ಅನಿಸಿಕೆ ಎಲ್ಲವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.